ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿನ್ ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿಯಲ್ಲಿ ಪುಲ್ವಾಮದಲ್ಲಿ ಹುತಾತ್ಮರಾದ ವೀರ ಯೋಧರ ಸ್ಮರಣೆ. ಕಂಪ್ಲಿ ತಾಲೂಕಿನ ಮೆಟ್ರಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಉದ್ಘಾಟನೆ. ಮತ್ತು ಕಳಪೆ ಗುಣಮಟ್ಟದಿಂದ ನಡೆಯುತ್ತಿರುವ ಸಿದ್ದಿಕೇರಿಯ ಕೆರೆ ಅಭಿವೃದ್ಧಿ ಕಾಮಗಾರಿ. ವಾರ್ತೆಗಳ ವಿವರ. ಪುಲ್ವಾಮದಲ್ಲಿ ಕಳೆದ ವರ್ಷ ಹುತಾತ್ಮರಾದ ವೀರ ಯೋಧರ ಸ್ಮರಣಾರ್ಥವಾಗಿ ಗಂಗಾವತಿಯ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಭಾರತೀಯ ಜನತಾ ಪಕ್ಷದಿಂದ ವಿಶೇಷ ಕಾರ್ಯಕ್ರಮ ನಡೆಯಿತು. ಪುಲ್ವಾಮದಲ್ಲಿ ಕಳೆದ ವರ್ಷ ಹುತಾತ್ಮರಾದ ವೀರ ಯೋಧರ ಸ್ಮರಣಾರ್ಥವಾಗಿ ಗಂಗಾವತಿಯ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಭಾರತೀಯ ಜನತಾ ಪಕ್ಷದಿಂದ ವಿಶೇಷವಾದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಪರಣ ಮುನವಳ್ಳಿ, ಕೊಪ್ಪಳ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ ಸಿಂಗ್ನಾಳ್, ಹಿರಿಯ ನಾಯಕರಾದ ತಿಪ್ಪೇರುದ್ರಸ್ವಾಮಿ, ಹನುಮಂತಪ್ಪ ನಾಯಕ, ಎಂಕಪ್ಪ ಕಟ್ಟಿಮನಿ, ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಚನ್ನಪ್ಪ ಮಳಗಿ ಕೇಸರಹಟ್ಟಿ, ಬಿಜೆಪಿ ನಗರ ಅಧ್ಯಕ್ಷರಾದ ಕಾಶಿನಾಥ ಚಿತ್ರಗಾರ್, ನಗರಸಭೆಯ ಸದಸ್ಯರುಗಳಾದ ಉಮೇಶ್ ಸಿಂಗ್ನಾಳ, ವಾಸುದೇವ ನವಲಿ, ನೀಲಕಂಠಪ್ಪ ಕಟ್ಟಿಮನಿ ಹಾಗೂ ಬಿಜೆಪಿ ನಗರ ಕಾರ್ಯದರ್ಶಿ ಶ್ರೀನಿವಾಸ್ ದೂಳ ಅವರುಗಳು ಪಾಲ್ಗೊಂಡಿದ್ದರು. ತೋರಿಸಾಗಿದೆ ಮತ್ತು ವೀರ ಮಾಡುವಂತಹ ಸೈನಿಕರಿಗೆ ಕುಟುಂಬಕ್ಕೆ ಆ ಒಂದು ನಿಟ್ಟಿನಲ್ಲಿ ತೀವ್ರವಾಗಿ ತನ್ನ ಕುಟುಂಬವನ್ನು ತ್ಯಜಿಸಿ ಇವತ್ತು ಇಡೀ ದೇಶಕ್ಕೋಸ್ಕರ ಮಾಡುವಂತಹ ಇವತ್ತು ಏನು 30 ಸೈನಿಕರಿಗೆ ಮಾಡುವಂತೆ ಇವತ್ತು ಏನು ವರ್ಷಾಗಿದೆ ಅವರಿಗೆ ದೇಶದಿಂದ ಇಬ್ಬರ ಮನೆ ಮಕ್ಕಳಾಗಿ ಇವತ್ತು ದೇಶವನ್ನು ಬೆಳಗುವಂಥ ಕೆಲಸ ಅವ್ರು ಮಾಡಿದ್ದಾರೆ. ಅವ್ರನ್ನ ನೆನೆಯುವ ಮೂಲಕ ಇವತ್ತು ಏನು ನಮ್ಮ ದೇಶಕ್ಕೋಸ್ಕರ ಕಾರ್ಯವನ್ನು ಏನು ಮಾಡಿದ್ದಾರೆ ಅಂತ ಒಬ್ಬ ಹನ್ ಸೈನಿಕರನ್ನು ನೆನೆಯುವ ಮೂಲಕ ಅವರಿಗೆ ಆತ್ಮಸ್ಥೈರ್ಯ ತುಂಬ, ಆ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಇವತ್ತೇನು ಆ ಕುಟುಂಬ ಆ ಭಗವಂತ ಚೆನ್ನಾಗಿ ನುಡಿಕೊಂಡು ಹೋಗಲಿ. ಇವತ್ತು ಅವರು ಆ ಕುಟುಂಬದಿಂದ ಇಡೀ ದೇಶ ಭಾರತ ದೇಶದ ಎಲ್ಲ ಜನಸಾಮಾನ್ಯರಿರ್ತಾರಂತ ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತೇನು ಭಾರತೀಯ ಜನತಾ ಪಕ್ಷ ವತಿಯಿಂದ ಇವತ್ತೇನು 1 ನಡೆದಂಥ ಪುಲ್ವಾಮಾ ದಾಳಿಯಿಂದ ಮಡಿದಂಥ ಎಲ್ಲ ಸೈನಿಕರ ಇವತ್ತೇನು ಕ್ಯಾಂಡಲ್ ಹಚ್ಚುವ ಮುಖಾಂತರ ಅವ್ರನ್ನ ನೆನೆಯುವ ಮೂಲಕ ಇಂಥ ಒಬ್ಬ ದೇಶಪ್ರೇಮಿಗಳನ್ನು ನೆನೆಯುವಂಥ ಮೂಲಕ ಯಾವ ಮನುಷ್ಯ ದೇಶಕ್ಕೋಸ್ಕರ ಕೆಲಸ ಮಾಡ್ತಾನೆ ಅವರ ಹೆಸರು ಅಚಲವಾಗಿ ಇಡೀ ಚಂದ್ರ ಸೂರ್ಯ ಇರೋತರ ಇರ್ತಕ್ಕಂಥೇಳಿ ಈ ಸಂದರ್ಭದಲ್ಲಿ ತಿಳಿಸಿ ಅವರಿಗೆ ಶಾಂತಿ ಇನ್ನೂ ಮತ್ತೊಮ್ಮೆ ಸಿಗಲಿ ಅಂತೇಳಿ ಕುಟುಂಬಕ್ಕೆ ಧೈರ್ಯ ಬರಲಿ ಅಂತಂತೇಳಿ ಆಶಿಸಿ ಅಂತ ಹೇಳ್ಬಾರ್ದು. ಏಕತೆ ಮತ್ತು ಅಖಂಡತೆಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವಂಥ ಭಾರತದ ಸೈನಿಕರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಈ ದೇಶದ ಎರಡು ಕಣ್ಣುಗಳು, ಒಂದು ಸೈನಿಕ ಒಂದು ರೈತ. ರೈತ ಅನ್ನವನ್ನು ಕೊಟ್ಟು ದೇಶವನ್ನು ಸಂರಕ್ಷಣೆ ಮಾಡಿದರೆ ಭಾರತದ ಗಡಿಯನ್ನು ಕಾದು ನಮ್ಮೆಲ್ಲರಿಗೆ ನೆಮ್ಮದಿ ಬದುಕನ್ನು ತಂದುಕೊಟ್ಟಿರ್ತಕ್ಕಂಥ ಸೈನಿಕರು ಈ ದೇಶದ ಎರಡು ಕಣ್ಣುಗಳು. ಇಂಥ ಒಂದು ಎರಡು ಕಣ್ಣುಗಳನ್ನು
ರಕ್ಷಣೆ ಮಾಡೋದಕ್ಕಿರುವುದರಿಂದ ನಾವು ಅನ್ನದಾತೋ ಸುಖಿ ಭವ ಅನ್ನೋ ಹಾಗೆ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆಯನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ. ಈ ಸಂದರ್ಭದಲ್ಲಿ ಒಂದು ವರ್ಷದ ಹಿಂದೆ ಪುಲ್ವಾಮಾ ದಾಳಿಯಲ್ಲಿ ಸುಮಾರು 350 ಜನ ಸೈನಿಕರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವುದರ ಜೊತೆಗೆ ದೇಶದ ಅಖಂಡತೆ ಮತ್ತು ಏಕತೆಯನ್ನು ಉಳಿಸುವುದಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಸೈನಿಕರ ಕುಟುಂಬ ಕಣ್ಣೀರಿನಲ್ಲಿದ್ದರೂ ಕೂಡ ಆ ಕತ್ತಲಿನಿಂದ ಬೆಳಕಿನ ಕಡೆಗೆ ಬರಲಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತು ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗತಕ್ಕಂಥ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಅವರನ್ನು ಸ್ಮರಣೆಯನ್ನ ಮಾಡತಕ್ಕಂಥ ಮಹಾತ್ಮರಂ ನೆನೆವರೆ ಘನಮುಕ್ತಿ ಪದಂ ಶಿವಾದವ ಎಂಬಂತೆ ಜೀವನದಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಸೈನಿಕರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಬೆಳಕು ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ ಇಡೀ ದೇಶದಾದ್ಯಂತ ದೇಶ ಪ್ರೇಮಿಗಳ ಒಂದು ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದೆ. ಇವತ್ತು ವ್ಯಾಲಂಟಿಯರ್ಸ್ ಡೇ, ಪ್ರೇಮಿಗಳ ದಿನಾಚರಣೆ. ಎಲ್ಲರೂ ಪ್ರೇಮಿಗಳು ದೊಡ್ಡ ದೊಡ್ಡ ಪಾರ್ಕಲ್ಲಿ ಕುಂತು ಮಜಾ ಉಡಾಸ್ತಾ ಇದ್ರೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಕುಟುಂಬ ಕತ್ತಲಲ್ಲಿರುವಾಗ ನಾವು ಬೆಳಕಿನ ಕಡೆಗೆ ಕೊಂಡೊಯ್ಯುವಂಥ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಇದು ಪ್ರೇಮಿಗಳ ದಿನಾಚರಣೆಯನ್ನು ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆಯನ್ನು ದೇಶ ಪ್ರೇಮಿಗಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನ ಸರ್ಕಾರ ಇವತ್ತು ದೇಶ ಪ್ರೇಮಿಗಳ ದಿನವನ್ನಾಗಿ ಆಚರಿಸಿ ಅವರ ಆತ್ಮಕ್ಕೆ ಸ್ಥೈರ್ಯವನ್ನು ಕೊಡುವಂಥ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೆವು ಬಂಧುಗಳೇ. ನಮ್ಮ ರಾಷ್ಟ್ರದ ಒಂದು ಇತಿಹಾಸದಲ್ಲಿ ನಮ್ಮ ರಾಷ್ಟ್ರದ ಏಕತೆಗಾಗಿ ಜೊತೆಗೆ ರಾಷ್ಟ್ರದ ಒಂದು ಭವಿಷ್ಯಕ್ಕಾಗಿ ಹುತಾತ್ಮರಾದಂಥ ಅನೇಕ ಹುತಾತ್ಮರನ್ನು ನೆನೆಸುವುದರ ಜೊತೆಗೆ ವಿಶೇಷವಾಗಿ ಭಗತ್ ಸಿಂಗ್ ಜಿಯವರಿರ್ಬೋದು ಮತ್ತು ಅನೇಕ ಹುತಾತ್ಮರ ಜೊತೆಗೆ ಪುಲ್ವಾಮಾ ದಾಳಿಯಲ್ಲಿ ಮಡಿದಂಥ ಅನೇಕ ಹುತಾತ್ಮರಿಗೆ ಏನು ಒಂದು ನಮನಗಳನ್ನು ಸಲ್ಲಿಸೋದ್ರ ಜೊತೆಗೆ ಈಗಾಗಲೇ ಸನ್ಮಾನ್ಯ ಪ್ರಧಾನಮಂತ್ರಿ ಹೇಳಿದಾಗೆ ದೇಶ ಮೊದಲು ಅನ್ನುವಂಥ ಸಂದೇಶವನ್ನು ದೇಶದ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ದೇಶವನ್ನು ಕಾಪಾಡೋದ್ರ ಜೊತೆಗೆ ಇವತ್ತು ನಮ್ಮ ಏನು ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವಂಥ ಸಂದರ್ಭದಲ್ಲಿ ಅನೇಕ ಏನು ಧೀರ ವೀರರ ಒಂದು ಏನು ತ್ಯಾಗ ಬಲಿದಾನದ ಸಲುವಾಗಿ ಇವತ್ತು ನಮ್ಮ ಹುತಾತ್ಮರ ದಿನಾಚರಣೆಯನ್ನು ಆಚರಿಸುವಂಥ ಕಾರ್ಯಕ್ರಮ ಜೊತೆಗೆ ಅವರಿಗೆ ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ ನಡೀತಾ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ವಿಶೇಷವಾಗಿ ಎಲ್ಲ ಹುತಾತ್ಮರಿಗೂ ಸಹಿತ ನನ್ನ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇವತ್ತಿಗೆ ಏನಪ್ಪ ಅಂದರೆ 1 ವರ್ಷವಾಗಿದೆ. ಆ ದಿನ ಸುಮಾರು 40 ಜನ ನಮ್ಮ ವೀರ ಸೈನಿಕರ ಏನು ಮರಣವನ್ನು ಒಪ್ಪಿದರು. ಅವರ ಒಂದು ನೆನಪಿಗಾಗಿ ಇವತ್ತು ದೇಶದ ಅತ್ಯಂತ ಇವತ್ತೇನಪ್ಪ ಅಂದರೆ ದೇಶ ಪ್ರೇಮಿಗಳು ಮತ್ತು ಪ್ರಧಾನಿಗಳು ಇವತ್ತೇನಪ್ಪ ಅಂದ್ರೆ ಇವತ್ತು ದೇಶಪ್ರೇಮಿ ದಿನಾಚರಣೆಯನ್ನಾಗಿ ಆಚರಣೆ ಮಾಡುವುದರ ಮುಖಾಂತರ ಆ ಒಂದು ಕುಟುಂಬಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ವೀರವೇದರು ಇವತ್ತೇನು ದೇಶಕ್ಕಾಗಿ ಮರಣ ಹೊಂದಿದರೂ ಸಹಿತ ಅವರು ಅಮರರಾಗಿದ್ದಾರೆ ಅಂತಕ್ಕಂಥ ಸಂದೇಶ ಇವತ್ತು ದೇಶದ ತುಂಬ ಇವತ್ತು ಅರ್ದಾಡುವಂತೆ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಭಗತ್ ಸಿಂಗ್ ಅವರು ಸಹಿತ ಹುತಾತ್ಮರಾಗಿರ್ತಕ್ಕಂಥ ತೀರ್ಕೊಂಡಿರ್ತಕ್ಕಂಥದ್ದು ಇವೆಲ್ಲರ ವಿಶೇಷವಾಗಿ ಮತ್ತೊಂದು ಏನಪ್ಪ ಅಂದರೆ ಈ ದಿನವೇ ನಮ್ಮ ಪಾರ್ಲಿಮೆಂಟ್ನಲ್ಲಿ ಹೇಳ್ತಾ ಇದ್ರು ಮಹಿಳೆಯನ್ನ ಸುಷ್ಮಾ ಸ್ವರಾಜ್ ಅವರನ್ನ ಒಂದು ಪಾರ್ಲಿಮೆಂಟ್ನ ಚಿರತೆ ಹೆಣ್ಣು ಚಿರತೆ ಅಂತ ಅಷ್ಟು ಘಂಟಾಘೋಷವಾಗಿ ಏನಪ್ಪ ಅಂದ್ರೆ ಗರ್ಜನೆಯನ್ನು ಮಾಡತಕ್ಕಂಥ ಆ ತಾಯಿಯ ಹುಟ್ಟಿದಿನ. ಯಾಕಂದ್ರೆ ಬಹಳಷ್ಟು ಸಂಸತ್ತಿನಲ್ಲಿ BJPಯ ಪರವಾಗಿ ಮತ್ತು ದೇಶದ ಪರವಾಗಿ ಹೊರಗೂ ಮತ್ತು ಒಳಗ ವಿದೇಶಾಂಗ ನೀತಿಯಲ್ಲಿ ಬಹಳ ಒಂದು ಶ್ರೇಷ್ಠತೆಯನ್ನು ದೇಶದ ಅಖಂಡತೆಯನ್ನು ಎತ್ತಿ ಹಿಡಿಯುವುದರ ಮುಖಾಂತರ ತನ್ನದಾದ ಹೆಸರನ್ನು ಮಾಡಿರ್ತಕ್ಕಂಥ ಸುಷ್ಮಾ ಸ್ವರಾಜರ ಜನ್ಮ ಜಯಂತಿಯು ಇವತ್ತೇ ಆಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತೇನು ವೀರಮಾನ ಹೊಂದಿರತಕ್ಕಂಥ ನಮ್ಮ ಸೈನಿಕರ ಕುಟುಂಬಗಳಿಗೆ ಶಕ್ತಿ ತುಂಬತಕ್ಕಂಥ ಮತ್ತು ಅವರಿಗೆ ಧೈರ್ಯ ಬರತಕ್ಕಂಥ ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ಸರ್ಕಾರ ಒದಗಿಸುವುದರ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಸಿಗತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಕಂಪ್ಲಿ ತಾಲೂಕಿನ ಮೆಟ್ರಿಕ್ ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ರಾಜೀವ ಗಾಂಧಿ ಸೇವಾ ಕೇಂದ್ರವನ್ನು ಶಾಸಕರಾದ ಜೆಎನ್ ಗಣೇಶ್ ಅವರು ಉದ್ಘಾಟಿಸಿದರು.
ಕಂಪ್ಲಿ ತಾಲೂಕಿನ ಮೆಟ್ರಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ಮಿಸಲಾಗಿರುವ ರಾಜೀವ ಗಾಂಧಿ ಸೇವಾ ಕೇಂದ್ರವನ್ನು ಶಾಸಕರಾದ ಜೆಎನ್ ಗಣೇಶ್ ಅವರು ಉದ್ಘಾಟಿಸಿದರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹುಲಿಗಮ್ಮ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ವೆಂಕಟನಾರಮ್ಮ ಹಾಗೂ ಮೆಟ್ರಿ ಗ್ರಾಮದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಅನೇಕ ಗ್ರಾಮ ಪಂಚಾಯತಿಗೆ ಹೋಗಿದ್ದೀನಿ, ಹೊಸ ಬಿಲ್ಡಿಂಗ್ ಕೂಡ ಆಗಕತ್ತಾವ, ದೇವನಾಥರ ರಾಮಸಾಗರ ಮೆಟ್ರಿ ಇನ್ನು ಅನೇಕ ಆ ಭಾಗದಲ್ಲಿ ಕೂಡ ಮುರುಗೋಡು ಭಾಗದಲ್ಲಿ ಕೂಡ ಅನೇಕ ಬಿಲ್ಡಿಂಗ್ಸ್ಗಳು ಆಗ್ತಿದ್ದಾವೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಅಧಿಕಾರಿಗಳು ಸರ್ ನಮಗೆ ಈ ಮೆಟ್ರಿ ಗ್ರಾಮ ಪಂಚಾಯತಿ ಇಡೀ ಜಿಲ್ಲೆಗೆ ಮಾದರಿಯಾಗಿ ಗ್ರಾಮ ಪಂಚಾಯತಿ ತೋರಿಸಂತ ಒಂಥರ ಬಿಲ್ಡಿಂಗ್ ಆಗಿದೆ ಅಂತಂದು ಎಲ್ಲ ಅಧಿಕಾರಿಗಳು ಸಾಕಷ್ಟು ಪ್ರಶಂಸೆ ಮಾಡ್ತಿದ್ದಾರೆ. ಅಂದರೆ ನಿಜವಾಗ್ಲೂ ಅಂತ ಇಡೀ ಕ್ಷೇತ್ರದಲ್ಲಿ ಯಾವುದನ್ನ ಗ್ರಾಮ ಪಂಚಾಯತಿ ಈ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಅಂದರೆ ಬಿಲ್ಡಿಂಗ್ ಅಭಿವೃದ್ಧಿ ಇರಲಿ, ಗ್ರಾಮ ಪಂಚಾಯತಿ ಎಲ್ಲ ಕೆಲಸ ಕಾರ್ಯಗಳು ಇರಲಿ ನಿಜವಾಗ್ಲಿ ನಾವು ಮೆಚ್ಕೊಂಬಲೇಬೇಕು. ಈ ನಿಟ್ಟಿನಲ್ಲಿ ಇದೇನು ಕೆಲಸ ನಿರ್ವಹಿಸ್ಯಾರ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಮತ್ತು ಎಲ್ಲ ಸದಸ್ಯರು ನಿಜವಾಗ್ಲಿ ಇವತ್ತೊಂದು ಒಬ್ಬ ಶಾಸಕನಾದ್ಮೇಲೆ ಎಲ್ಲ ಸಣ್ಣ ಪುಟ್ಟ ಕೆಲಸ ನಾನೊಬ್ಬನೇ ಮಾಡೋಕ್ಕಾಗಲ್ಲ. ಇಲ್ಲಿರೋಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು, ತಾಲೂಕು ಪಂಚಾಯತಿ ಸದಸ್ಯರು, ಅದೇ ರೀತಿ ಜಿಲ್ಲಾ ಪಂಚಾಯತಿ ಸದಸ್ಯರು ಎಲ್ಲರೂ ಒಗ್ಗೂಡಿಸಿದ್ರೆ ಒಂದು ಊರು ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಸತತ 2 ವರ್ಷದಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ತಾವೆಲ್ಲ ನಿಮ್ಮ ಕಣ್ಮುಂದೆ ನೋಡಕತ್ತೀರಿ. ಅಂದರೆ ಹಳ್ಳಿಗಳಲ್ಲಿ ಏನು ಕೆಲಸ ಆಗ್ತಿದ್ದಾವಂತ ಈ ನಿಟ್ಟಿನಲ್ಲಿ ಇನ್ನು ನಮಗೆ ಸುಮಾರು 3.5 ವರ್ಷ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಪರ್ಕ ಅಂದರೆ ಇವತ್ತು ನಮಗೆ ಭಾಳ ಖುಷಿ ಆಗ್ತೈತಿ. ಮೆಟ್ರಿಯಿಂದ ನಾ ಕಂಪ್ನಿಗೆ ಹೋಗ್ಬೇಕಂದ್ರೆ ಆ ಕೆನಲ್ ದಿವಸ ಕಂಪ್ನಿಗೆ ಹೋಗಿ ಜನಗಳು ಭಾಳಷ್ಟು ತೊಂದರೆ ಆಗ್ತಿತ್ತು. ಈ ನಿಟ್ಟಿನಲ್ಲಿ ಅದು ಕೂಡ ಅಭಿವೃದ್ಧಿ ಆಗ್ತಿದೆ. ಈ ನಿಟ್ಟಿನಲ್ಲಿ ಅನೇಕ ನಮ್ಮ ಬಸ್ ಸಂಚಾರಕ್ಕೆ ನಮ್ಮ ಉಪ್ಪರಹಳ್ಳಿಗೆ ಬಸ್ ಹೋಗ್ತಾ ಇಲ್ಲ, ಅದು ಇವಾಗ ಸರಿಪಡಿಸಿವಿ. ಅದೇ ರೀತಿ ಆ ರಸ್ತೆ ಅಭಿವೃದ್ಧಿ ಇರಲಿ, ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳಿದ್ದಾವೆ. ತಮ್ಮೆಲ್ಲರ ಸಹಕಾರ ಪ್ರೀತಿ ಇದ್ದರೆ ಮುಂದೆ ಬರೋಂಥ ದಿನಗಳಲ್ಲಿ ಇನ್ನು 3 ವರ್ಷ ಇದೆ. ಈ 3 ವರ್ಷದಲ್ಲಿ ನಮ್ಮ ಕನಸನೇ ಬೇರಿದೆ. ಆ ನಿಟ್ಟಿನಲ್ಲಿ ಇನ್ನು ಅನೇಕ ಆಶಯ ಜಾಗಗಳು ಕೊಡೋದಿರಲಿ, ಮನೆ ಕಟ್ಸ್ಕೊಡೋದಿರಲಿ, ಅನೇಕ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇವತ್ತು ಒಂದು ಮೆಟ್ಟಿಲು ಅಂದರೆ ಇವತ್ತೇನು ಗ್ರಾಮ ಪಂಚಾಯತಿ ಇದೇನು ನೂತನ ಕಟ್ಟಡ ಇದೆ, ಇದು ಇಡೀ ಜಿಲ್ಲೆಗೆ ಮಾದರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಉದ್ಯೋಗ ಖಾತ್ರಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಫಸ್ಟ್ ಮೊದಲೇದು. ಅಂದರೆ ಇಲ್ಲಿ ಕೆಲಸ ಮಾಡಿದಂಥವ್ರು ಕೂಡ ಶ್ರಮ ಅಷ್ಟಿದೆ, ಸುಳ್ಳು ಹೇಳಬಾರ್ದು. ಇದೇನು ಬಿಲ್ಡಿಂಗ್ ಏನು ಕಟ್ಟಡ ವಹಿಸ್ಕೊಂಡು ಜವಾಬ್ದಾರಿ ತಗೊಂಡು ಕಟ್ಟಡ ಏನು ಪೂರ್ಣಗೊಳಿಸ್ಯಾರಲ್ಲ, ಅವ್ರ ಶ್ರಮ ಕೂಡ ಭಾಳಷ್ಟು ಈ ಸಮಯದಲ್ಲಿ ನೆನಪಲೇಬೇಕು. ಗಂಗಾವತಿ ತಾಲೂಕಿನ ವಿರುಪಾಪುರ ಗಡ್ಡೆ ಹತ್ತಿರವಿರುವ ಶ್ರೀ ಮಾತಾ ಕೃಷ್ಣ ಸನ್ನಿಧಿ ಆಶ್ರಮಕ್ಕೆ ಅನಂತಪುರಂ ಸಂಸದರಾದ ತಲಾರಿ ರಂಗಣ್ಣ ಅವರು ಭೇಟಿ ನೀಡಿದರು. ಗಂಗಾವತಿ ತಾಲೂಕಿನ ವಿರುಪಾಪುರ ಗಡ್ಡಿ ಮತ್ತು ಸಣಾಪುರ ಹತ್ತಿರವಿರುವ ಶ್ರೀ ಮಾತಾ ಕೃಷ್ಣ ಸನ್ನಿಧಿ ಆಶ್ರಮಕ್ಕೆ ಭೇಟಿ ನೀಡಿದ ಅನಂತಪುರಂ ಸಂಸದರಾದ ತಲಾಲಿ ರಂಗನ್ ಅವರಿಗೆ ಆಶ್ರಮದ ಎಲ್ಲ ಪದಾಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಿದರು. ಲೋಕಸಭಾ ಚುನಾವಣೆ ಸಮಯದಲ್ಲಿ ಆಗಮಿಸಿದ ಸಂಸದರಾದ ತಲಾಲಿ ರಂಗನ್ ಅವರು ಇದೀಗ ಮತ್ತೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಮಯದಲ್ಲಿ ಶ್ರೀ ಮಾತಾ ಅನ್ನಪೂರ್ಣ ಸಿಂಗ್ ಹಾಗೂ ಆಶ್ರಮದ ಹಿರಿಯರಾದ ಶ್ರೀನಿವಾಸ ರೆಡ್ಡಿ ಅವರುಗಳು ಉಪಸ್ಥಿತರಿದ್ದರು. రాయలీల నది, రాయలీల నరయాడిన ప్రాంతము, రాయలసీమ నుంచి మేము ఎప్పుడు రాయలను గుర్తు చేసుకుంటూ ఉంటాం. అలాంటి గొప్ప రాజు నివసించిన ప్రాంతం కాబట్టి ఒక ప్రశాంతత కోసం, ఒక ఘనమైన చరిత్ర కలిగిన భూమి మీద కాసేపు నడవాలని వచ్చాం. ఇక్కడ చాలా ప్రశాంతంగా ఉంది, కాసేపు ప్రశాంతంగా నడవాలని వచ్చాం. ఎన్నికల ముందు కూడా వచ్చాను, మళ్ళీ గెలిచిన తర్వాత మళ్ళీ ఇప్పుడే రావాలి. శ్రీ మాతా కృష్ణ సన్నిధి ಇವತ್ತು ಒಂದು ಶುಭ ಸಂದರ್ಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಅನಂತಪುರು ಜಿಲ್ಲೆಯ ಎಂ ಪಿ ಆಗಿರ್ತಕ್ಕಂಥ ನಮ್ಮದೇ ಒಂದು ಬಹಳ ಒಂದು ಹತ್ತಿರದ ಆತ್ಮೀಯ ಸಂಬಂಧಿ, ಹಾಗಾಗಿಬಿಟ್ಟು ಅವರು ತಲಾರಿ ರಂಗಯ್ಯ ಅಂತೇಳ್ಬಿಟ್ಟು ಇವತ್ತು ಆಶ್ರಮಕ್ಕೆ ವಿಸಿಟ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಅವರು ಎಲೆಕ್ಷನ್ ನಿಲ್ಲೋಕ್ಕಿಂತ ಮುಂಚೆ ಕೂಡ ಆಶ್ರಮಕ್ಕೆ ಬಂದು
ತಮ್ಮದೇ ಆದಂಥ ಒಂದು ಭಕ್ತಿಪೂರ್ವಕ ಒಂದು ನಮನವನ್ನು ಮಾಡಿ ಇಲ್ಲಿಂದ ಹೋಗಿ ನಂತರ ತದನಂತರ ಅವರು ವಿಜಯೋತ್ಸವ ಆಗಿ ಬಹಳ ಒಂದು ವಿಜೃಂಭಣೆಯಿಂದ ಅವರು ವಿಜಯೋತ್ಸವ ಆಗಿದೆ. ಹಾಗಾಗಿ ಅವರು ಕೂಡ ಬಹಳ ಒಳ್ಳೆ ವ್ಯಕ್ತಿ ಈ ಮುಂಚೆ ಕೂಡ. ಹಾಗಾಗಿ ನಮ್ಮ ಒಂದು ಆಶ್ರಮಕ್ಕೆ ಇವತ್ತು ಮತ್ತೆ ವಿಸಿಟ್ ಮಾಡಿದ್ದಾರೆ. ಅವರಿಗೆ ಒಂದು ಒಳ್ಳೇದಾಗಲಿ ಅಂತೇಳಿ ಈ ಆಶ್ರಮದ ವತಿಯಿಂದ ನಾವು ಶ್ರೀ ಮಾತಾ ಕೃಷ್ಣ ಸನ್ನಿಧಿ ವತಿಯಿಂದ ಅವರಿಗೆ ಕೃಪಾ ಆಶೀರ್ವಾದನವನ್ನು ನಾನು ಕೊಡ್ತಾ ಇದ್ದೀನಿ. ಜೈ ಶ್ರೀಕೃಷ್ಣ. ಜಿಯಾಲಜಿ ಸಬ್ಜೆಕ್ಟ್ ಅನ್ನೇಟ್ಬಂಡಿದೆ ಖನಿಜಾಲು, ಭೂಮಿಲೋ ಉನ್ನಟುವಂತಿ ನೀತಿ ವನರುಲನು, ఆ నీటి వనరులను ఎలా మనము పెంపొందించుకోవాలి, వాటిని ఎలా సంరక్షించుకోవాలి, ఎలా మేనేజ్మెంట్ చేసుకోవాలి అనేటువంటి వీటి విషయాలన్నిటిపైన మేము విద్యార్థులకు బోధిస్తూ ఉంటాము. దాంట్లో పరిశోధనలు కూడా చేశాము. ముఖ్యంగా మన ఎంపీ గారు ప్రియతమ ఎంపీ గారు అనంతపురం జిల్లా అనంతపురం ఎంపీ గారు రంగయ్య గారు ఈ గ్రౌండ్ వాటర్లోనే ఆయన ఎక్స్పర్ట్. గ్రౌండ్ వాటర్ వాటర్ రిసోర్సెస్ డెవలప్మెంట్ అండ్ మేనేజ్మెంట్ అనే స్టడీస్ను సంపూర్ణంగా అధ్యయనం చేసి అనంతపురం జిల్లాలో మీకు తెలుసు నీటి కొరత చాలా ఎక్కువగా ఉంది, తర్వాత వర్షపాతం కూడా చాలా తక్కువగా ఉంది. అటువంటి ప్రాంతాల్లో చాలా అనేకమైనటువంటి వాటర్ షెడ్ కార్యక్రమాలు ఏర్పాటు చేసి ఆయన ఆధ్వర్యంలో ఆయన ఉద్యోగంలో ఉన్నప్పుడు చాలా ద్వామాలో ఉన్నారు. గోమ ప్రాజెక్టు డైరెక్టర్గా కూడా ఉండేసేసి ఇతోధికంగా కృషి చేశారు. అటువంటి వారు ఒక మనకి కావాల్సింది ఇప్పుడు నీరు, తర్వాత ప్రకృతి పరిరక్షణ, ఈ రెండింటి వల్లనే మనము ఈ గంగావతియ శ్రీ కృష్ణదేవరాయ సర్కిల్నల్లి అఖిల భారతీయ విద్యార్థి పరిషత్తునింద పుల్వామాదల్లి హుతాత్మరాద వీరయోధర స్మరణార్థవాగి విశేష కార్యక్రమ నడియితు. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಗಂಗಾವತಿಯ ಶ್ರೀ ಕೃಷ್ಣದೇವರಾಯ ಸರ್ಕಲ್ನಲ್ಲಿ ಪುಲ್ವಾಮಾದಲ್ಲಿ ಹುತಾತ್ಮರಾದ ವೀರಯೋಧರ ಸ್ಮರಣಾರ್ಥವಾಗಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಎಬಿವಿಪಿಯ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಅದೇ ರೀತಿಯಾಗಿ ಕಾರ್ಟಿಗೆ ತಾಲೂಕಿನ ಸೋಮನಾಳ ಗ್ರಾಮದಲ್ಲಿಯೂ ಸಹ ಯುವಕರೆಲ್ಲರೂ ಸೇರಿ ಪುಲ್ವಾಮಾದಲ್ಲಿ ಹುತಾತ್ಮರಾದ ವೀರಯೋಧರ ಸ್ಮರಣಾರ್ಥವಾಗಿ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಮ್ಮ ಸೈನಿಕರ ಮೇಲೆ ಕುತಂತ್ರವಾಗಿ ಒಂದು ಕೆಟ್ಟ ರಾಷ್ಟ್ರ, ಇಡೀ ಜಗತ್ತಿಗೆ ಬೇಡವಾದಂಥ ಒಂದು ರಾಷ್ಟ್ರ ಒಳಸಂಚಿನಿಂದ ನರಿಯ ಬುದ್ಧಿಯಿಂದ ಏನು ಬಾಂಬಿನ ಮುಖಾಂತರ ಏನು ಇನ್ಸೈಡ್ ಬಾಂಬರ್ ಅಂದರೆ ಅದು ಒಂದು ವೆಹಿಕಲ್ನ ಮುಖಾಂತರ ಸೈನಿಕರು ಹೋಗ್ತಿದ್ದಂಥ ಗಾಡಿಗೆ ಆ ಬ್ಲಾಸ್ಟ್ ಅಟ್ಯಾಚ್ ಮಾಡುವಂತಾರೆ, ಬ್ಲಾಸ್ಟ್ ಮಾಡ್ತಾರೆ. ಆ ಕುತಂತ್ರ ಬುದ್ಧಿಯ ನಾಯಿ ದೇಶಕ್ಕೆ ನಾನು ಇವತ್ತಿನ ದಿನ ಎಚ್ಚರಿಕೆ ಕೊಡ್ತಿದ್ದೀವಿ. ನಿಮ್ಮ ಕುತಂತ್ರ ಬುದ್ಧಿಯಿಂದ ನಮ್ಮ ವೀರ ಸೈನಿಕರ ಮೇಲೆ ಎಷ್ಟೇ ದಾಳಿ ಮಾಡಿದರೂ ನಾವು ಪುಟದೆದ್ದೇಳುತ್ತೇವೆ. ಈ ಸೈನಿಕರು ಇವತ್ತು ದೇಶಕ್ಕಾಗಿ ಪ್ರಾಣ ಕೊಟ್ಟವರು ಎಲ್ಲೂ ಹೋಗಲ್ಲ. ಮತ್ತೆ ನಮ್ಮಲ್ಲೇ ನಮ್ಮ ದೇಶದಲ್ಲಿ ನಮ್ಮ ಸೈನಿಕರಾಗಿ ಹುಟ್ಟುತ್ತಾರ. ಅವರ ಪ್ರಾಣ ನೀಡಿದಂಥ ಜಾಗ ಮಣ್ಣು ಭಾರತ ಮಾತೆಯ ಮಡಿಲಲ್ಲಿದೆ. ಮತ್ತೆ ಅವರು ಸೈನಿಕರಾಗಿ ಹುಟ್ಟುತ್ತಾರ. ಅಷ್ಟೇ ಅಲ್ಲ, ಸನ್ಮಾನ್ಯ ನರೇಂದ್ರ ಮೋದಿಯವರು ಕೂಡ ಅವರಿಗೆ ಏರ್ ಸ್ಟ್ರೈಕ್ ಮುಖಾಂತರ ಅವರಿಗೆ ದಿಟ್ಟ ಉತ್ತರವನ್ನೇ ನೀಡಿದ್ದಾರೆ. ಆದರೂ ನಮ್ಮ ಸೈನಿಕರು ಇವತ್ತಿಂದ ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಅದಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ದಿನವನ್ನು ದೇಶ ಪ್ರೇಮಿಗಳ ದಿನವನ್ನಾಗಿ ನಾವು ಆಚರಿಸ್ತೀವಿ. ಕರಾಳ ದಿನ ಅಂದೇ ಹೇಳುವಂಥ ದಿನ ಈ ದೇಶಕ್ಕೆ. ಈ ದಿನ ಎದೆ ಜಲ್ಲೆನ್ನಿಸುವಂತಹ ಒಂದು ಸುದ್ದಿಯನ್ನು ಕೇಳಿ ಇಂದಿಗೆ ಒಂದು ವರ್ಷ ಆಯಿತು. ದೇಶದ ಸೈನಿಕರು ಊರಿಂದ ಸೈನ್ಯದ ಗಡಿಯನ್ನು ಕಾಯೋಕ್ಕಂತ ಹೇಳಿ ತಮ್ಮ ವಾಹನದಲ್ಲಿ ಹೋಗ್ತಿರ್ಬೇಕಾದ್ರೆ ಈ ದೇಶದ ವಿರೋಧಿಗಳು ಈ ದೇಶಕ್ಕೆ ಆ ವಿರೋಧ ರಾಷ್ಟ್ರ ಹುಟ್ಟಿದಾಗಿನಿಂದ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡ್ತಾನೇ ಬಂದಿದೆ. ಅದೇ ರೀತಿಯಾಗಿ ನರಿಬುದ್ಧಿ ತೋರಿಸತಕ್ಕಂಥ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ದೇಶದ ಸೈನಿಕರು ಚಲಿಸುವಂತಹ ವಾಹನಕ್ಕೆ ತಮ್ಮ ವಾಹನವನ್ನು ತಾಗಿಸಿ ಅದರಲ್ಲಿ 300 kg ಮದ್ದು RDX ಅನ್ನು ಸಂಗ್ರಹ ಮಾಡಿ ನಮ್ಮ ಸೈನಿಕರ ವಾಹನಕ್ಕೆ
ಡಿಕ್ಕಿ ಹೊಡೆಸಿ ನಮ್ಮ ನಮ್ಮ ವೀರ ಯೋಧರನ್ನ ಹುತಾತ್ಮರಾಗುವಂತೆ ಮಾಡಿದ್ರು. ಆ ಒಂದು ಕರಾಳ ದಿನ ಇಂದು ಆಚರಣೆ ಮಾಡಿದ್ರು. ಅದೇ ರೀತಿಯಾಗಿ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿರ್ತಕ್ಕಂಥ ಈ ದೇಶದ ಪ್ರಧಾನಿ ಅವರನ್ನು ಇವತ್ತು ನಾವು ನೆನೆಸಬೇಕಾಗಿದೆ. ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಇಡೀ ಪ್ರಪಂಚದಾದ್ಯಂತ ಫೆಬ್ರವರಿ 14 ಆಲ್ಮೋಸ್ಟ್ ಯುವಕರು ಬೇರೆ ಫ್ಲೋನಲ್ಲೇ ಇರ್ತಾರೆ. ಬಟ್ ಅದನ್ನ ಮೀರಿ ನಮ್ಮ ದೇಶದ ಯುವಕರನ್ನ ಇಂಥ ಒಂದು ಪ್ರೇಮಿಗಳ ದಿನಾಚರಣೆ ದಿವಸ ಅದನ್ನು ಮರೆತು ನಮ್ಮ ಯೋಧರನ್ನ ನೆನೆತಕ್ಕಂಥ ಒಂದು ದೇಶಭಕ್ತಿಯನ್ನು ಮೆರೆತಕ್ಕಂಥದ್ದೈತಲ್ಲ, ನಿಜವಾಗ್ಲೂ ಇದು ಒಂದು ಆದರ್ಶನೀಯ, ಇದು ಒಂದು ಅನುಕರಣೀಯ. ಈ ಥರ ಎಲ್ಲ ಯುವಕರಿಗೂ, ನಮ್ಮ ಯುವಕರು, ನಮ್ಮ ಯುವ ಮಿತ್ರರು ನಿಜವಾಗ್ಲೂ ಆದರ್ಶ ಅಂತಲೇ ಹೇಳ್ಬೋದು. ಇದು ಒಂದು ದೇಶಭಕ್ತಿಯ ಒಂದು ಪ್ರತೀಕ, ದೇಶಭಕ್ತಿಯ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದೊಳಗೆ ಆಲ್ಮೋಸ್ಟ್ ಆಲ್ ಹುಡುಗರು ಪ್ರೇಮಿಗಳ ದಿನಾಚರಣೆ ಅಂತಂದ ತಕ್ಷಣ ಬೇರೆ ಬೇರೆ ರೀತಿಯೊಳಗೆ ಟಿಕ್ ಟ್ಯಾಕ್ ಮಾಡೋಂಥ ಏನು ಒಂದು ಗೀಳಿಗೆ ಬಿದ್ದು ಯಾವುದೋ ಒಂದು ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದು ಯಾವುದೋ ಒಂದು ಪ್ರೇಮಿಗಳ ದಿನಾಚರಣೆ ಬಗ್ಗೆನೇ ವೈಭವೀಕರಿಸಿ ಮಾಡ್ತಕ್ಕಂಥ ಚಟುವಟಿಕೆಯಲ್ಲಿ ತೊಡಗದೆ ಬಿಟ್ಟು ಇವತ್ತು ದೇಶಕ್ಕೆ ತಮ್ಮನ್ನು ಬಲಿದಾನ ಮಾಡಿಕೊಟ್ಟಂಥ ಯೋಧರನ್ನು ಈ ಸಂದರ್ಭದೊಳಗೆ ನೀವು ನೆನೆದಿರಂದ್ರೆ ನಿಜವಾಗ್ಲೂ ಇದು ನಮಗೆ ಹೆಮ್ಮೆ ತರ್ತಕ್ಕಂಥ ವಿಷಯ. ಜೊತೆಗೆ ನೀವು ಇದನ್ನು ಮಾಡ್ತಾ ಇರೋದು ಕೂಡ ಮುಂದಿನ ಯುವ ಪೀಳಿಗೆಗೂ ಕೂಡ ಒಂದಿದ್ದು ಅನುಕರಣೀಯ ಮತ್ತು ಆದರ್ಶ ಅಂತ ಹೇಳ್ಬೋದು. ಗಂಗಾವತಿಯ ಜುಲೈನಗರ ಹತ್ತಿರವಿರುವ ಕಾಳಪ್ಪ ಅವರ ಮೈದಾನದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಅವರಿಂದ ಶಾಂತಿ ಪ್ರಕಾಶನ ಅವರ ಪುಸ್ತಕ ಮಾರಾಟ ಮಳಿಗೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ಗಂಗಾವತಿಯ ಜಮಾತೆ ಇಸ್ಲಾಮಿ ಹಿಂದ್ ಇವರಿಂದ 3 ದಿನಗಳ ಕಾಲ ನಡೆಯಲಿರುವ ಕನ್ನಡದಲ್ಲಿ ಕುರಾನ್ ಪ್ರವಚನ ಕಾರ್ಯಕ್ರಮದ ಅಂಗವಾಗಿ ಶಾಂತಿ ಪ್ರಕಾಶನ ಅವರ ಪುಸ್ತಕ ಪ್ರದರ್ಶನದ ಉದ್ಘಾಟನಾ ಸಮಾರಂಭ ನಡೆಯಿತು. ಹಿರಿಯರಾದ ಅಖ್ತರ್ ಅನ್ಸಾರಿ ಅವರು ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಡಾಕ್ಟರ್ ಅಬ್ದುಲ್ ರೆಹಮಾನ್, ಅಜ್ಮೀರ್ ನಂದಾಪುರ್, ಅಬ್ದುಲ್ ಕುದ್ದೂಸ್, ನಿಜಲಿಂಗಪ್ಪ ಮೆಣಸಿಗೆ, ಸರ್ವೇಶ್ ವಸ್ತ್ರದ ಹಾಗೂ ಕೆ ಬಸವರಾಜ್ ಅವರುಗಳು ಪಾಲ್ಗೊಂಡಿದ್ದರು. ಮರಾಠಿ ವಾಲೆ ಭೀ ಬೋಲತೆ ಮರಾಠಿ ಮೇ ಭೀ ದೀನ್ ಫೈಲಾ ಜರಾ ಬಹುತ ಖುಷಿ ಹೋ ರೀ ಹಮಾರಕ್ಕೂ ಜೋ ದೀನ್ ಜೋ ಹರ ಮಜಹಬ್ ಮೇ ಜೋ ಫೈಲ್ ರಹಾ ಯ ಹಮಾರಕ್ಕೂ ಬಹುತ ಖುಷಿ ಕಿ ಬಾತ್ ಹೈ ಯ ಅಲ್ಲಾಹ ಕಾ ದೀನ್ ಹೈ ಸಬ್ಕೋ ಜೋ ಇಸ್ಕೆ ಪರ ಅಮಲ್ ಕರ್ನಾ ಹೈ ಇನ್ಶಾಅಲ್ಲಾಹ ಇಸ್ಕೆ ಪರ ಅಮಲ್ ಕರ್ನೆ ಕೆ ಬಾದ ದುನಿಯಾ ಮೇ ಭೀ ಕಾಮಯಾಬಿ ಹೋಗಿ ಆಖಿರತ್ ಮೇ ಭೀ ಕಾಮಯಾಬಿ ಹೋಗಿ ಆಪ್ ಸಬ್ಕೋ ಜೋ ಶುಕ್ರಿಯಾ ಅಲ್ಲಿ ಕೊಟ್ಕೊಂಡು ಅಂತ ಹುಡುಗ ಏನು ಮಾಡಿದ ಅಂತ ನನ್ನಲ್ಲಿ ಬೇಂದ್ರೆ ಅವರ ನನಗೆ ಭಾಳ ಇಷ್ಟ ಅದನ್ನು ತೊಗೊಂಡ್ಬರ್ತೀನಿ ನಾನು ಇನ್ನೊಂದು ಹುಡುಗ ನನಗೆ ಕುವೆಂಪು ಅವ್ರ ಪುಸ್ತಕ ಅಂದರೆ ಭಾಳ ಇಷ್ಟ ಮತ್ತು ಅದನ್ನು ತರ್ತೇನೆ ನಾನು ಇನ್ನೊಂದು ಹುಡುಗ ನನಗೆ ಯುವ ರಂಗಮೂರ್ತಿ ಅವ್ರ ಪುಸ್ತಕ ಅಂದರೆ ಭಾಳ ಇಷ್ಟ ಅದನ್ನು ತರ್ತೇನೆ ಇನ್ನೊಂದು ಹುಡುಗ ನನಗೆ ಕೊಳವಾರು ಮುನಮಿ ಅವರ ಓದಿರಿ ಅನ್ನುವಂಥ ಪುಸ್ತಕ ತುಂಬ ಇಷ್ಟ ನಾನು ಅದನ್ನು ತರ್ತೀನಿ ನಾನು ಇನ್ನೊಂದು ಹುಡುಗ ನನಗೆ ಡಾಕ್ಟರ್ ಹೇಮಂತ್ ತರಕೇರಿ ಅವರ ಕರ್ನಾಟಕದ ಸೂಫಿಗಳು ಅನ್ನುವಂಥ ಪುಸ್ತಕ ನನಗೆ ತುಂಬ ಇಷ್ಟ ನಾನು ಅದನ್ನು ತರ್ತೀನಿ ನಾನು ಇನ್ನೊಂದು ಹುಡುಗ ಏನಂತ ಈ ಭಾಗದ ಯಾವ ಪುಸ್ತಕ ಇರ್ತೈತೆ ನಾನು ಅದನ್ನು ತರ್ತೇನೆ ಬಾಗಲದೊಳಗೆ ಯಾವ ಪುಸ್ತಕ ಇರ್ತೈತಿ ನಾನು ಅದನ್ನು ತರ್ತೇನೆ ಅದನ್ನೇನು ನೋಡ್ಕೊಂಡು ಕುಂದ್ರಿ ನಾನು ಅಹಮದ್ ತರಕೇರಿ ಅವ್ರದ್ದು ನಮ್ಮ ಒಳವರ್ ಮೊಹಮ್ಮದ್ ಮುಯಿ ಅವ್ರದ್ದು ಬೇಂದ್ರೆ ಅವ್ರದ್ದು ಕುವೆಂಪು ಅವ್ರದ್ದು ಅಂತ ಆದರೆ ಪುಸ್ತಕ ಅಂದರೆ ಜಿಡ್ಡುಗಟ್ಟಿದ ಮನಸ್ಸನ್ನು ಸ್ವಚ್ಛಗೊಳಿಸಿದ ಪುಸ್ತಕ ಜಿಡ್ಡುಗಟ್ಟಿದೆ ನನಗೆ ಹಂಗೆ ನೋಡ್ತಾ ಹೋದಂತ ನನಗೆ ಪುಸ್ತಕ ಸಿಕ್ಕು ಇದರಲ್ಲಿ ಮೊದಲನೇ ಪೇಜ್ ನಾನು ಸೆಳೆದು ಬಿಡ್ತೀನಿ ಮೊದಲನೇ ಪೇಜ್ ನಾನು ಇವರೆಲ್ಲ ಶಾಂತಿ ಪ್ರಕಾಶದ ಎಲ್ಲ ಪುಸ್ತಕಗಳನ್ನು ನೋಡಿದ್ದೀನಿ ಪುಸ್ತಕ ಕಾಣಲಿಲ್ಲ ಅಂದರೆ ಪುಸ್ತಕದ ಮೌಲ್ಯಗಳಿದ್ದಾವೆ ನೋಡು ಈ ಎಲ್ಲ ಪುಸ್ತಕಗಳು ಶಾಂತಿ ಪ್ರಕಾಶನದೆಲ್ಲ ಇವ್ರದೊಂದು ಸನ್ಮಾರ್ಗ ಅಂತ ಒಂದು ಸಂಚಿಕೆ ಬರುತ್ತೆ ಪ್ರತಿ ಮನೆ ಮನೆಗೆ ಹೋಗುತ್ತೆ ಪ್ರತಿ ಮನೆ ಬಾಗಿಲಿಗೆ ಮುಟ್ಟುತ್ತೆ ಅದು ಹೆಂಗಂದ್ರೆ ಒಳ ಮನಸ್ಸಿನ ತಳಮಳಗಳನ್ನೆಲ್ಲ ಸ್ವಚ್ಛಗೊಳಿಸುವಂಥ ಸನ್ಮಾರ್ಗ ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನ ಓದಲ್ಲಿ ಹೊಸ ಓದೋ ಹೋಗಲ್ಲಿ ಹೊಸ ಮಾತು ಹೊಸ ಭಯ ಮೇದಿರಿಗೆ ಬಂತು ಹೊಸ ಬೆಳಕು ಅಂದರೆ ಹೊಸದಾದಂಥ ಬೆಳಕು ಬರಬೇಕಂದ್ರೆ ನಾವು ಓದೋದು ಅಂತ ಹೇಳಿ ಓದೋ ಬರೇ ಪುಸ್ತಕದಲ್ಲಿ ಅಕ್ಷರಗಳು ಮಾತ್ರ ಅಲ್ಲ ಮಸ್ತಕದಲ್ಲಿ ಇಳಿಬೇಕು ಆ ಪುಸ್ತಕ ಮಸ್ತಕದಲ್ಲಿ ಇಳಿದಾಗ ಹೃದಯಕ್ಕೆ ಬಂದು ಪರಿವರ್ತನೆ ಆಗಿದೆ ಹೃದಯಕ್ಕೆ ಬಂದು ಪರಿವರ್ತನೆ ಆಯ್ತಂದ್ರೆ ಮನುಷ್ಯನ ಪರಿಪೂರ್ಣ ಜೀವನವನ್ನು ನಡೆಸಲಿಕ್ಕೆ ಸಹಾಯ ಆಗಿದೆ ಅಲ್ಲಿ ಯಾವುದೇ ರೀತಿ ಕ್ಷುಲ್ಲಕವಾದಂಥ ಭಾವನೆ ಇರೋದಿಲ್ಲ ಓ ಜಾತಿ
ಭೇದ ಭಾವ ಶ್ರೀಮಂತ ಬಡವ ಯಾವ ಭಾವನೆ ಮುಕ್ತವಾದಂತಹ ಮನಸ್ಸಿನಿಂದ ಪರಮಾತ್ಮನ ಕಡೆಗೆ ಸೆಳೆಯುವಂತಹ ಸಾಧನವೇ ಈ ಪುಸ್ತಕ ಲೋಕ. ಆದ್ದರಿಂದ ಹೆಚ್ಚು ಹೆಚ್ಚು ನಾವು ಪುಸ್ತಕ ಲೋಕದಲ್ಲಿ ಕಲ್ಲಿಂದ ಕಲಿತೀವಿ ಅಂತಂದ್ರೆ ನಮಗೆ ಈಗಾಗಲೇ ಹೇಳಿದಂತೆ ಸಾವಿರ ಸಾವಿರ ಪುಟಗಳಲ್ಲಿ ಇರತಕ್ಕಂಥದ್ದು ನನ್ನ ಕೆಲವು ನಾನು ನೋಡಿದ್ದೇನೆ ಸಾಹಿತ್ಯ ಈ ಶಾಂತಿ ಪ್ರಕಾಶನ್ ಅವರು ಕೇವಲ ಒಂದೆರಡು ಚಾಪ್ಟರ್ ನಲ್ಲಿ ಹೇಳಿದ್ದಾರೆ. ಮೊಹಮ್ಮದ್ ಸಾಹೇಬರ ಭಾಷಣವನ್ನು ನಾವು ಕ್ಯಾಸೆಟ್ ನಲ್ಲಿ ಕೇಳ್ತೇವೆ, ಎಲ್ಲರೂ ಫಂಕ್ಷನ್ ಇದ್ರೆ ಹೋಗಿದ್ದೇವೆ, ಮತ್ತು ಅವ್ರು ಹೇಳುವ ರೀತಿ ಸ್ಟೈಲ್ ಏನಿದೆ ನಮ್ಮ ಗಂಗಾವತಿ ಜನ ಬಹಳ ಲಾಯಕ ಇದೆ. ಆದ್ರಿಂದಲೇ ನಾವು ಕೇಳ್ತೀವಿ ಏನ್ ಸರ್ ಬಹಳ ನಮ್ಮ ಗಂಗಾವತಿ ಜನ ಯಾಕಂದ್ರೆ ಒಳಕೊಂಡ್ರು ಪ್ರಮುಖ ಯಾತ್ರೆ ವೀರಭದ್ರ ಮೇಲೆ ಮೇಲೆ ಸ್ವಲ್ಪ ಇರ್ಬೇಕು, ಇಲ್ಲಿ ಮತ್ತೆ ಚಿಟ್ಟು ಕಟ್ಟಿರ್ತೈತಿ ಬಹಳ ಸಮಸ್ಯೆ, ಚಿಟ್ಟು ಕಟ್ಟಿದ ಮೇಲೆ ಪರಿಹಾರ ಮಾಡೋದು ಬಹಳ ಸಮಸ್ಯೆ. ಅದೊಂದು ಪೂರ್ವಗ್ರಹಿಟ್ಟರಾಗಿ ನೋಡ್ಬಿಡ್ತಾರೆ ಮನುಷ್ಯ ಮನುಷ್ಯನನ್ನು ಮನುಷ್ಯ ಆಗಿ ನೋಡಕ್ಕಲ್ಲ. ಗಂಗಾವತಿಯ ಸಿದ್ದಿಕೆರೆಯ ಕೆರೆ ಅಭಿವೃದ್ಧಿ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಜೋಗಿನ್ ರಮೇಶ್ ನಾಯ್ಕ ಅವರು ಆರೋಪಿಸಿದ್ದಾರೆ. ಗಂಗಾವತಿ ನಗರದ ಸಿದ್ದಿಕೇರಿ ಪ್ರದೇಶದಲ್ಲಿರುವ ಸಿದ್ದಿಕೆರೆಯ ಅಭಿವೃದ್ಧಿ ಕಾಮಗಾರಿ ಕಳೆದ ಒಂದು ವರ್ಷದಿಂದ ನಡೆಯುತ್ತಿದೆ. ಇದೀಗ ಕೆರೆ ಅಭಿವೃದ್ಧಿ ಕಾಮಗಾರಿಯು ಮುಕ್ತಾಯ ಹಂತಕ್ಕೆ ಬಂದಿದ್ದು ಕೆರೆಯಿಂದ ನೀರು ಸೋರುತ್ತಿದೆ ಎಂದು ಸಮಾಜ ಸೇವಕರಾದ ಜೋಗಿನ್ ರಮೇಶ್ ನಾಯ್ಕ ಅವರು ಆರೋಪಿಸಿದ್ದಾರೆ. ಕೆರೆ ಅಭಿವೃದ್ಧಿ ಕಾಮಗಾರಿಯು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಕೋಟ್ಯಾನುಗಟ್ಟಲೆ ಒಂದು ಕೆರೆ ಒಂದು ನಿರ್ಮಾಣವಾಗಿದೆ, ಅದು ಯಥಾಸ್ಥಿತಿ ಏನು ಇತ್ತು ಅದಕ್ಕೆ ಕಾಮಗಾರಿ ಕೂಡ ಕಳಪೆ ಅಲ್ಲದೆ ಇವತ್ತು ಬಸಿ ಆಗ್ತಾ ಇದೆ, ನೀರು ಹೋಗ್ತಾ ಇದ್ದಾವೆ. ಅದನ್ನು ಕಣ್ಣಾರಲೆ ತಾವು ವಿಡಿಯೋ ನೋಡಿದ್ರಿ ಈಗ. ಆಮೇಲೆ ಅದಲ್ಲದೆ ಇಲ್ಲಿ ಇದ್ರ ಪಕ್ಕಕ್ಕೆ ಇರ್ತಕ್ಕಂಥ ಮಣ್ಣನ್ನು ಇವತ್ತು ಟೆಂಡರ್ ಆಗೈತೆ, ಅದನ್ನು ನಾವು ಮಣ್ಣು ಎತ್ತಕತ್ತೀವಿ ಅಂತ ಕೇಳ್ತಾರೆ. ಕೇಳಿದರೆ ನಾವು ಇಲ್ಲಪ್ಪ ಇದನ್ನು ಇದಕ್ಕೆ ಹಚ್ಚಿದ್ರೆ ಒಂದು ಬಸಿ ಏನೇನು ನಿಂದ್ರೆ ಚಾನ್ಸಸ್ ಇದೆ, ನೀವು ಯಾಕೆ ಈ ಥರ ಮಣ್ಣು ಎತ್ತಾ ಇದ್ದೀರಾ ಅಂತ ಕೇಳಿ ಇಲ್ಲ ಗೌರ್ಮೆಂಟ್ಲಿಂದ ನನಗೆ ಆರ್ಡರ್ ಆಗಿದೆ, ನನಗೆ ಆರ್ಡರ್ ಕಾಪಿ ತೋರಿಸ್ತಾ ಇದ್ದೀನಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ದಯವಿಟ್ಟು ನಾನು ಮೊನ್ನೆ ಡಿ ಸಿ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಈ ಕೆರೆಗೆ ಏನಾದರೂ ಅನಾಹುತ ಆದರೆ ಏನಾದರೂ ಇಷ್ಟು ಲೀಕ್ ಐತೆ ಬರ್ತಾ ಜಾಸ್ತಿ ಆಯ್ತಂದರೆ ಇದು ಕೆರೆ ಒಡೆಯುವಂಥ ಚಾನ್ಸಸ್ಗಳು ಅತಿ ಹೆಚ್ಚು ಇದೆ. ದಯವಿಟ್ಟು ಈ ಮಣ್ಣು ಎತ್ತಿಸೋದಲ್ಲದೆ ಇದಕ್ಕೆ ಸರಿಯಾದ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಮನೆ ಡಿ ಸಿ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿರೋಂಥ ಮಣ್ಣನ್ನು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸುಮಾರು 520,000 ಪ್ರತಿ ಟನ್ನಿಗೆ ಅನ್ನಂಗೆ ಟೆಂಡರ್ ಆಗೈತಿ. ದಯವಿಟ್ಟು ಟೆಂಡರ್ನ ತಕ್ಷಣದಲ್ಲೇ ಕಡಿತಗೊಳಿಸಿ ಈ ಬಸಿ ಬೀಳ್ತಾಯಂಥ ಜಾಗದಲ್ಲಿ ಆ ಇದು ಕೆರೆಯಿಂದ ತೆಗೆದಂಥ ಮಣ್ಣಿನಲ್ಲಿ ಸೇರ್ಪಡೆ ಮಾಡಬೇಕು. ದಯವಿಟ್ಟು ಟೆಂಡರ್ ಅನ್ನಿಸ್ಬೇಕು, ಇಲ್ಲಾಂದ್ರೆ ದೊಡ್ಡ ಅನುಭವಕ್ಕಾಗತ್ತೆ ಗಂಗಾವತಿಗೆ. ಸಿದ್ದಿಕೆರೆ ಬಹು ದೊಡ್ಡ ಕೆರೆ, ಬಹು ದೊಡ್ಡ ಕೆರೆ ಆದ್ದರಿಂದ ಭಾಳಷ್ಟು ನೀರು ಐತಿ. ಆ ನೀರಿನ ಪ್ರಮಾಣ ಹರಿದು ಹೋತಂದ್ರೆ ಇಲ್ಲಿರುವಂಥ ರೈತರಿಗೆ ಮತ್ತು ಇರುವಂಥ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತದೆ. ದಯವಿಟ್ಟು ಈ ಮುಖಾಂತರ ಡಿ ಸಿ ಅವ್ರ ಗಮನಕ್ಕೆ ತರೋದು ಏನಂತಂದ್ರೆ ಈ ಮಣ್ಣನ್ನು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಕೊಡೋದನ್ನು ತಕ್ಷಣದಲ್ಲಿ ಬಂದ್ ಮಾಡಿಸ್ಬೇಕು. ಅದು ಏನಾಯ್ತು ಆ ಮಣ್ಣನ್ನು ರಿಟರ್ನ್ ಇಲ್ಲಿ ಬಸಿ ಬಿಡುವಂಥ ಜಾಗದಲ್ಲಿ ಹಾಕಿ ಈ ಕೆರೆನ ಕಾಪಾಡಬೇಕಂತ ಉತ್ತರ ಕರ್ನಾಟಕ ಇವತ್ತು ಕಡೆಯಿಂದ ಡಿ ಸಿ ಅಲ್ಲಿ ಒಂದು ಸಣ್ಣ ನಮ್ಮದೊಂದು ಸಣ್ಣ ಮನವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಂಗಾವತಿಯಲ್ಲಿ ಪುಲ್ವಾಮಾದಲ್ಲಿ ಹುತಾತ್ಮರಾದ ವೀರ ಯೋಧರ ಸ್ಮರಣೆ. ಕಂಪ್ಲಿ ತಾಲೂಕಿನ ಮೆಟ್ರಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಉದ್ಘಾಟನೆ.
ಮತ್ತು ಕಳಪೆ ಗುಣಮಟ್ಟದಿಂದ ನಡೆಯುತ್ತಿರುವ ಸಿದ್ದಿಕೇರಿಯ ಕೆರೆ ಅಭಿವೃದ್ಧಿ ಕಾಮಗಾರಿ ಮುಂದಿನ ಜಿಎಸ್ಪಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.